ನಾಮಪತ್ರ ಸಲ್ಲಿಕೆ ವಿಚಾರದಲ್ಲೂ ಕೂಡ ಬಹಳ 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 ಕೊನೆಯ ಕ್ರೂಷಿಯಲ್ ಮೊಮೆಂಟ್ ಗಳು ಬಾಕಿ ಉಳಿದಿವೆ. ಯಾರ್ಯಾರು ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರೆ, ಯಾವ್ಯಾವ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ, ಟಿಕೆಟ್ ವಂಚಿತರು ಏನ್ ಮಾಡ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದಕ್ಕೆ ಕೊನೆಯ ಎರಡು ದಿನ ಮಾತ್ರ ಬಾಕಿ ಇದೆ. ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಇವತ್ತು ಮತ್ತು ನಾಳೆ ಎರಡು ದಿನ ಬಾಕಿ ಇದೆ. ಈ ನಡುವೆ ಪದ್ಮನಾಭನಗರಕ್ಕೆ ಡಿ ಕೆ ಶಿವಕುಮಾರ್ ಎಂಟ್ರಿ ಕೊಡ್ತಾರೆ. ಪದ್ಮನಾಭನಗರಕ್ಕೆ ಯಾಕೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ. ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ರಘುನಾಥ್ ನಾಯ್ಡು, ಪದ್ಮನಾಭನಗರದ ಕಾಂಗ್ರೆಸ್ನ ಘೋಷಿತ ಅಭ್ಯರ್ಥಿ. ನಾಯ್ಡುಗೆ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಥ್ ಕೊಡ್ತಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ರಘುನಾಥ್ ನಾಯ್ಡು ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ. ಸಂಸದ ಡಿ ಕೆ ಸುರೇಶ್ ಸ್ಪರ್ಧೆ ಮಾತ್ರ ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ಆದರೆ ಸದ್ಯಕ್ಕೆ ರಘುನಾಥ್ ನಾಯ್ಡು ನಾಮಿನೇಷನ್ ಇವತ್ತು ಸಲ್ಲಿಕೆ ಮಾಡ್ತಾರೆ. ನಾಲ್ಕನೇ ಪಟ್ಟಿಯಲ್ಲೂ ಕೂಡ ಅಧಿಕೃತವಾಗಿ ಏನು ಘೋಷಣೆ ಇಲ್ಲ, ಹಾಗಾಗಿ ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋ ನಿರೀಕ್ಷೆ ಇತ್ತು. ಏನಂತಂದರೆ ಈ ಪದ್ಮನಾಭನಗರ ವಿಚಾರದಲ್ಲಿ ಟಿಕೆಟ್ ಘೋಷಣೆ ಆಗಿದ್ರು ಕೂಡ ರಘುನಾಥ್ ಹೇಳಿದ್ರು ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ಬೋದು, ಅದಕ್ಕೆ ಅವ್ರು ಏನಾದರೂ ಹೇಳಲಿ ಅಂತ ಕಾಯ್ತಾ ಇದ್ದೀನಿ ಅಂತ ಒಂದು ಸೂಚನೆ ಕೊಟ್ಟಿದ್ರು. ಅಶೋಕ್ ಹೇಗೆ ಬಂಡೆ ವಿರುದ್ಧ ನಿಂತಿದ್ದಾರೋ, ಅಶೋಕ್ ವಿರುದ್ಧ ಡಿ ಕೆ ಸುರೇಶನ್ನು ನಿಲ್ಲಿಸೋ ಪ್ಲಾನ್ ಇದೆ ಅಂತ. ಆದರೆ ಈವರೆಗೂ ವರ್ಕೌಟ್ ಆಗಿಲ್ಲ ಪ್ಲಾನು. ಈಗ ರಘುನಾಥ್ ನಾಮಿನೇಷನ್ ಸಲ್ಲಿಕೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಆದರೆ ಸಸ್ಪೆನ್ಸ್ ಇನ್ನೂ ಕೂಡ ಉಳಿದುಕೊಂಡಿದೆ. ನಮ್ಮ ಪ್ರತಿನಿಧಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಒಂದು ರೀತಿಯಲ್ಲಿ ಪದ್ಮನಾಭನಗರ ಕ್ಷೇತ್ರ ಬಹಳ ಜಿದ್ದಿಗೆ ಕಾರಣ ಆಗಿದೆ, ಯಾಕಂದ್ರೆ ಅಶೋಕನ ಈಗಾಗಲೇ ಕನಕಪುರದಲ್ಲಿ ಇಳಿಸಿರೋದ್ರಿಂದ ಇಲ್ಲಿ ಪದ್ಮನಾಭನಗರದಲ್ಲಿ ಅಶೋಕಗೆ ಪ್ರಬಲ ಸ್ಪರ್ಧೆ ಕೊಡಬೇಕು ಅನ್ನೋ ಮೈಂಡ್ ಸೆಟ್ ಕಾಂಗ್ರೆಸ್ಗಿತ್ತು, ಅದು ಹೋಯ್ತಾ ಆನಂದ್? ಪ್ರಣತ್, ಪ್ರಮುಖವಾಗಿ ಸಚಿವ ಆರ್ ಅಶೋಕ್ ವಿರುದ್ಧವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಸಲಿ ಗೇಮನ್ನು ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕನಕಪುರಕ್ಕೆ ಹೋಗಿ ಅವರನ್ನು ಕಟ್ಟಾಕಬೇಕು, ಅವರನ್ನು ಬೇರೆ ಕಡೆ ಅಲುಗಾಡದಂತೆ ಮಾಡಬೇಕು ಅಂತ ಬಿಜೆಪಿ ನಾಯಕರು ಬಹಳಷ್ಟು ಒಂದು ಮೆಗಾ ಪ್ಲಾನ್ಗಳನ್ನು ರೂಪಿಸ್ಕೊಂಡಿದ್ರು. ಆದರೆ ಅದಕ್ಕೆ ವಿರುದ್ಧವಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಗೇಮನ್ನು ಶುರು ಮಾಡಿದ್ದಾರೆ. ಪದ್ಮನಾಭನಗರದಲ್ಲಿ ಆರ್ ಅಶೋಕ್ ಅವ್ರಿಗೆ ಈ ಬಾರಿ ಸೋಲುಣಿಸಬೇಕು ಅಂತ ಅವರು ಪಣ ತೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಅಧಿಕೃತವಾಗಿ ಆ ಒಂದು ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಕ್ಕಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ ಯಾರಿಗೆ, ರಘುನಾಥ್ ನಾಯ್ಡು ಅವ್ರಿಗೆ. ಇವತ್ತು ಅವರು ಬೆಳಗ್ಗೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಕೂಡ ಹೋಗಿ ಅಲ್ಲಿ ಬೃಹತ್ ರ್ಯಾಲಿಯನ್ನು ನಡೆಸಿ ಕಾರ್ಯಕರ್ತರ ಒಂದು ಸಭೆಯನ್ನು ನಡೆಸಿ ಆ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ರಘುನಾಥ್ ನಾಯ್ಡುಗೆ ಟಿಕೆಟ್ ಘೋಷಣೆ ಮಾಡಿದ್ರೂ ಕೂಡ ಎಐಸಿಸಿಯಿಂದ ಅಧಿಕೃತವಾಗಿ ಇನ್ನೂ ಕೂಡ ನಾಲ್ಕನೇ ಪಟ್ಟಿ ಬಿಡುಗಡೆ ಆದರೂ ಕೂಡ ಅದರಲ್ಲಿ ಹೆಸರು ಘೋಷಣೆ ಆಗಿಲ್ಲ. ಹಾಗಾಗಿ ಇನ್ನೂ ಕೂಡ ರಘುನಾಥ್ ನಾಯ್ಡುನೇ ಅಲ್ಲಿ ಅಭ್ಯರ್ಥಿ ಅನ್ನೋದಕ್ಕೆ ಕನ್ಫರ್ಮ್ ಇಲ್ಲ. ಅಂತಿಮವಾಗಿ ಡಿ ಕೆ ಸುರೇಶ್ ಅವರನ್ನ ಕಣಕ್ಕಿಳಿಸಬೇಕು ಅಂತ ಈಗಾಗಲೇ ಬಹಳಷ್ಟು ಒಂದು ಚರ್ಚೆಗಳು ನಡೀತಾ ಇದೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸುರ್ಜೇವಾಲಾ ಜೊತೆ ಮಾತುಕತೆಯನ್ನು ನಡೆಸಿದ್ರು, ಖರ್ಗೆನೂ ಕೂಡ ಉಪಸ್ಥಿತರಿದ್ದರು. ಅವರ ಸಮ್ಮುಖದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಇಳಿಸಬೇಕು ಅಂತ ಬಹಳಷ್ಟು ಒಂದು ಪ್ಲಾನನ್ನು ಹಾಕ್ಕೊಂಡಿದ್ರು. ಮತ್ತು ಡಿ ಕೆ ಸುರೇಶ್ ಅವ್ರಿಗೂ ಕೂಡ ಸ್ಪಷ್ಟವಾದಂಥ ಒಂದು ಸಂದೇಶನೂ ಕೂಡ ರವಾನೆ ಮಾಡಿದರು. ಯಾವುದೇ ಕ್ಷಣದಲ್ಲಾದರೂ ಕೂಡ ನೀನು ಪದ್ಮನಾಭನಗರ ಅಭ್ಯರ್ಥಿ ಆಗ್ಬೋದು, ಎಲ್ಲದಕ್ಕೂ ಕೂಡ ನೀನು ರೆಡಿ ಆಗಿರಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ನಿನ್ನೆ ತಡರಾತ್ರಿವರೆಗೂ ಕೂಡ ನಾಮ ಸಲ್ಲಿಕೆಗೆ ಬೇಕಾದಂಥ ಎಲ್ಲ ಕೆಲವೊಂದು ದಾಖಲೆಗಳನ್ನು ಕೂಡ ರೆಡಿ ಮಾಡಿಕೊಂಡಿದ್ರು. ಈಗ ಅಭ್ಯರ್ಥಿಯಾಗಿ ರಘುನಾಥ್ ನಾಯ್ಡು ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಾಥ್ ಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಎರಡು ದಿನಗಳ ಕಾಲ ನಾಮಪತ್ರ ಸಲ್ಲಿಕೆಗೆ ಕಾಲಾವಕಾಶ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಂತಿಮ ಕ್ಷಣದಲ್ಲಿ ಅಶೋಕ್ ಅವ್ರಿಗೆ ಒಂದು ಟಕ್ಕರನ್ನು ಕೊಡೋದಕ್ಕೆ ಅವ್ರಿಗೆ ಬಹಳಷ್ಟು ಒಂದು ಆತಂಕವನ್ನು ಉಂಟು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರನ್ನು ಅಂತಿಮ ಕ್ಷಣದಲ್ಲಿ ಕಣಕ್ಕಿಳಿಸಿದ್ರೆ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದು ಅಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದೆ, ಹಾಗೆ ನಾಯ್ಡು ಕಮ್ಯುನಿಟಿಯ ಪ್ರಾಬಲ್ಯ ಇರತಕ್ಕಂಥದ್ದು. ರಘುನಾಥ್ ನಾಯ್ಡು ಕೂಡ ಅಲ್ಲಿ ಸ್ಥಳೀಯವಾಗಿ ಬಹಳಷ್ಟು ಒಂದು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಮತ್ತು ತಮ್ಮ ಸಮುದಾಯದ ಮತಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಡಿ ಕೆ ಸುರೇಶ್ ಅವರನ್ನು ಎಂಟ್ರಿ ಕೊಟ್ಟರೆ ಅಲ್ಲಿರ್ತಕ್ಕಂಥ ಮುಸ್ಲಿಂ ಒಂದು ಮತದಾರ ಆಗಿರ್ಬೋದು, ಎಸ್ ಸಿ ಮತದಾರರು, ಒ ಬಿ ಸಿ ಮತದಾರರು, ಹಾಗೆ ಒಕ್ಕಲಿಗ ಮತದಾರರು, ನಾಯ್ಡು ಮತದಾರರು, ಇವರೆಲ್ಲರೂ ಕೂಡ ಡಿ ಕೆ ಸುರೇಶ್ ಅವರ ಹಿಂದೆ ಬರ್ತಾರೆ ಅನ್ನೋ ಒಂದು ಚಿಂತನೆಯನ್ನು ಅನ್ನೋದು ಸ್ಟ್ರಾಟಜಿಯನ್ನು ಈಗ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿರ್ತಕ್ಕಂಥದ್ದು. ಸದ್ಯ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಈಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಸೋಲಿಲ್ಲದ ಸರ್ದಾರ ಅಂತ ಏನೀಗ ಆರ್ ಅಶೋಕ್ ಅವ್ರನ್ನ ಕರೀತಾ ಇದ್ವಿ, ಅವರಿಗೆ ಸೋಲಿನ ರುಚಿ ತೋರಿಸಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿಯನ್ನು ಕೊಟ್ಟು ಅಲ್ಲಿ ಸಾರ್ವಜನಿಕ ಸಭೆಯನ್ನು ನಡೆಸಕ್ಕೆ ಮುಂದಾಗಿದ್ದಾರೆ ಪ್ರಣೋದ್.